Hi, hello friends. Welcome to Swastik Sweet Home. This recipe is simple mushroom curry. That's why I will bake it. Let's see. Mushroom cut made tolteter mushroom. Dhania powder, garam masala, ಕರ್ವೇನ್ ಸೊಪ್ಪು, ಚಕ್ಕೆ, 6 ಲವಂಗ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಟೊಮಾಟೊ ಪೇಸ್ಟ್, ಈರುಳ್ಳಿ ಪೇಸ್ಟ್, ಗೋಡಂಬಿ ಪೌಡರ್, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್. ಈಗ ಬಾಣಲೆಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಮಶ್ರೂಮ್ ಹಾಕೋಣ. ಮಶ್ರೂಮು ಫ್ರೈ ಮಾಡೋಣ. ಮಶ್ರೂಮ್ ಫ್ರೈ ಮಾಡಿದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಸ್ವಲ್ಪ ಕರಿ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀಟಾಗಿ ಫ್ರೈ ಮಾಡೋಣ. ಒಂದೆರಡು ಮೂರು ನಿಮಿಷ ಫ್ರೈ ಮಾಡೋಣ. ಇವಾಗ ಪ್ಲೇಟ್ ಮುಚ್ಚಿಡೋಣ. ಪ್ಲೇಟ್ ಮುಚ್ಚಿಟ್ಮೇಲೆ ಇವಾಗ ನೀಟಾಗಿ ತೆಗೆದು ನೀರೆಲ್ಲ ಬಿಟ್ಕೊಂಡು ಫ್ರೈ ಆಗಿದೆ ನೋಡ್ರಿ. ನೀಟಾಗಿ ಫ್ರೈ ಆಯ್ತಲ್ಲ. ಇದನ್ನು ತೆಗೆದಿಡೋಣ ಬಾಣಲೆಯನ್ನು. ತೆಗೆದ ಮೇಲೆ ಇನ್ನೊಂದು ಬಾಣಲೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ಈ ಬಾಣಲೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆಯ್ತಾ? ಇವಾಗ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಇದಕ್ಕೆ ಮತ್ತೆ ಚಕ್ಕೆ ಲವಂಗ ಒಗ್ಗರಣೆಗೆ. ಇವಾಗ ಈರುಳ್ಳಿ ಪೇಸ್ಟ್ ಮಾಡಿದ್ದೀವಲ್ಲ, ಈರುಳ್ಳಿ ಪೇಸ್ಟ್ ಹಾಕೋಣ. ಈರುಳ್ಳಿ ಪೇಸ್ಟ್ ಹಾಕಿದ್ದೀವಲ್ಲ, ಅದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡೋಣ. ನೀಟಾಗಿ ಫ್ರೈ ಆಗಲಿ, ಹಸಿ ಸ್ಮೆಲ್ ಏನಿರಬಾರ್ದು. ಈರುಳ್ಳಿ ಪೇಸ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಪೇಸ್ಟ್ ನೀಟಾಗಿ ಹಾಕ್ತಾರೆ, ಪೇಸ್ಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರ್ಬೇವಿನ ಸೊಪ್ಪು, ಟೊಮೊಟೊ ಪೇಸ್ಟ್ ಮಾಡಿದ್ದೀವಲ್ಲ ಆ ಪೇಸ್ಟ್ ಹಾಕೋಣ. ಸಿಂಪಲ್ಲು, ಬೇಗ ಮಾಡ್ಕೋಬೋದು. ಎಲ್ಲ ರೆಡಿ ಮಾಡಿದ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಎಲ್ಲ ಹಚ್ಚಿಟ್ರೆ 5 ನಿಮಿಷ ನಿಮಗೆ ಮಶ್ರೂಮ್ ಕರಿ ರೆಡಿ ಆಗುತ್ತೆ. ಫ್ರೈ ಆಗ್ತಾ ಇದೆಯಲ್ಲ, ಸ್ವಲ್ಪ ಕೆಂಪು ಕಲರ್ ಬರುತ್ತಲ್ಲ ಟೊಮೊಟೊ ಎಲ್ಲ ನೀಟಾಗಿದೆ, ಕೆಂಪು ಕಲರ್ ಬರಲಿ. ಇವಾಗ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನ,
ಉಪ್ಪು ನಿಮಗೆ ಟೇಸ್ಟ್ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ರಿ ಉಪ್ಪು. ಗೋಡಂಬಿ ಪೌಡ್ರ್ ಮಾಡಿದ್ದೀವಲ್ಲ ಅದೊಂದು 4 ಸ್ಪೂನ್ ಇರುತ್ತೆ. ಗೋಡಂಬಿ ಹಾಕ್ತಾರೆ ಚೆನ್ನಾಗಿ ಥಿಕ್ನೆಸ್ ಬರುತ್ತೆ, ಟೇಸ್ಟ್ ಇರುತ್ತೆ. ಗೋಡಂಬಿ ಹೆಲ್ತ್ಗೂ ಒಳ್ಳೇದಲ್ವಾ, ಡ್ರೈ ಫ್ರೂಟ್ಸು. ಇವಾಗ ಮಶ್ರೂಮ್ ಫ್ರೈ ಮಾಡಿದ್ದೇವಲ್ಲ ಆ ಮಶ್ರೂಮ್ನಿಂದ ಹಾಕೋಲನ. ನೀಟಾಗಿ ಮಶ್ರೂಮ್ ಹಾಕೋಣಿದ್ದಕ್ಕೆ ಹಾಕ್ಕೊಂಡ್ಮೇಲೆ ಆ ನೀರೇನು ವೇಸ್ಟ್ ಆಗೋಲ್ಲ ಮತ್ತು ಇದಕ್ಕೆ ಹಾಕೋಲನ. ಏ ಇವಾಗ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿರಿ. ಧನಿಯಾ ಪೌಡರ್, ಗರಂ ಮಸಾಲ ಹಾಕಿದ್ಮೇಲೆ ಇನ್ನೊಂದು ರೌಂಡು ಮಿಕ್ಸ್ ಮಾಡಿರಿ. ಇವಾಗ ನೀರಿದೆ ಅಲ್ಲ ಆ ನೀರನ್ನ ಇದಕ್ಕೆ ಹಾಕೋಲನ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿರಿದು. ಇದು ಪೆಪ್ಪರ್ ಪೌಡರು, ಚಿಕ್ಕದಾಗಿ ಸ್ವಲ್ಪ ಒಂದು 1/4 ಟೀ ಸ್ಪೂನು ಪೆಪ್ಪರ್ ಪೌಡ್ರು. ಪ್ಲೇಟ್ ಮುಚ್ಚಿಟ್ಟಿದ್ದೀವಲ್ಲ ಸ್ವಲ್ಪ ಹೊತ್ತಿರಲಿ. ನೋಡಿರಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ನೋಡಿರಿ ನೀಟಾಗಿ ಕುದೀತಾ ಇದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಇವಾಗ ಟೇಸ್ಟ್ ನೋಡಿರಿ, ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಹಾಕೋಬೋದು. ರೆಡಿ ಆಯಿತು. ಇದು ಚಪಾತಿಗೆ, ಪೂರಿಗೆ, ದೋಸೆಗೆ ಯಾವುದಕ್ಕಾದರೂ ಚೆನ್ನಾಗಿರುತ್ತೆ. ಪ್ಲೀಸ್ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.